ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎರಡನೇ ಪುತ್ರ ವಿಕ್ರಮ್ ರವಿಚಂದ್ರನ್ ಅಭಿನಯದ ತ್ರಿವಿಕ್ರಮ ಸಿನಿಮಾದ ಚಿತ್ರೀಕರಣ ಭರ್ಜರಿಯಾಗಿ ನಡೀತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಚಿತ್ರೀಕರಣ ಮುಗಿಸಿರೋ ಚಿತ್ರತಂಡ ಮುಂದಿನ ಚಿತ್ರೀಕರಣಕ್ಕೆ ಅಂತ ರಾಜಸ್ಥಾನಕ್ಕೆ ತೆರಳೋಕೆ ಸಜ್ಜಾಗಿದೆ. ಇದರ ಜೊತೆಗೀಗ ಚಿತ್ರತಂಡದಿಂದ ಮತ್ತೊಂದು ಸುದ್ದಿ ಹೊರಬಿದ್ದಿದೆ. ತ್ರಿವಿಕ್ರಮ ಚಿತ್ರಕ್ಕೆ ಬಾಲಿವುಡ್ನ ಖ್ಯಾತ ನಟ ರೋಹಿತ್ ರಾಯ್ ಎಂಟ್ರಿ ಕೊಟ್ಟಿದ್ದಾರೆ. ಈ ಮೂಲಕ ರೋಹಿತ್ ಮೊದಲ ಬಾರಿಗೆ ದಕ್ಷಿಣ ಭಾರತೀಯ ಚಿತ್ರರಂಗದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಬಾಲಿವುಡ್ನಲ್ಲಿ ಈಗಾಗಲೇ ಕಾಬಿಲ್, ಏಕ್ ಕಿಲಾಡಿ ಏಕ್ ಹಸೀನಾ, ಅಪಾರ್ಟ್ಮೆಂಟ್, ಪ್ಲಾನ್ ಸೇರಿದಂತೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸಿನಿಮಾಗಳ ಜೊತೆಗೆ ರೋಹಿತ್ ಕಿರುತೆರೆಯ ಮೂಲಕವೂ ಸಾಕಷ್ಟು ಖ್ಯಾತಿ ಗಳಿಸಿದ್ದಾರೆ. ರಿಯಾಲಿಟಿ ಶೋ, ವೆಬ್ ಸೀರೀಸ್ಗಳಲ್ಲಿಯೂ ಮಿಂಚಿದ್ದಾರೆ. ಈಗ ಮೊದಲ ಬಾರಿಗೆ ಕನ್ನಡ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ. ಡಿಸೆಂಬರ್ನಿಂದ ಚಿತ್ರತಂಡ ರಾಜಸ್ಥಾನದಲ್ಲಿ ಬೀಡು ಬೀಡಲಿದೆ. ಅಲ್ಲಿ ಚಿತ್ರತಂಡವನ್ನ ಸೇರ್ಕೊಳ್ತಿದ್ದಾರೆ ರೋಹಿತ್. ತ್ರಿವಿಕ್ರಮ ಸಿನಿಮಾದಲ್ಲಿ ರೋಹಿತ್ಗೆ ನೆಗೆಟಿವ್ ಶೇಡ್ ಇರೋ ಪಾತ್ರ ಇದೆಯಂತೆ. ಚಿತ್ರದ ಕತೆ ಕೇಳಿ ಇಂಪ್ರೆಸ್ ಆಗಿ ಕನ್ನಡ ಸಿನಿಮಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ. ಇನ್ನು ಈ ಚಿತ್ರದಲ್ಲಿ ವಿಕ್ರಮ್ಗೆ ನಾಯಕಿಯಾಗಿ ಆಕಾಂಕ್ಷಾ ಶರ್ಮಾ ಕಾಣಿಸ್ಕೊಳ್ತಿದ್ದಾರೆ. ಆಕಾಂಕ್ಷಾ ಕೂಡ ಮೊದಲ ಬಾರಿಗೆ ಕನ್ನಡ ಸಿನಿಮಾದಲ್ಲಿ ಮಿಂಚುತ್ತಾ ಇದ್ದಾರೆ. ಎರಡನೇ ನಾಯಕಿಯಾಗಿ ಅಕ್ಷರಗೌಡ ನಟಿಸ್ತಾ ಇದ್ದಾರೆ.